ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದಾದ್ರೂ ಶುಭ ಸಮಾರಂಭ ಅಂದರೆ ಮದುವೆ ಮುಂಜಿ ಅಂತಹದ ಕಾರ್ಯಕ್ರಮದಲ್ಲಿ ಎಲ್ಲ ಫಂಕ್ಷನ್ ಆದ ತಕ್ಷಣ ಹಸೆಮಣೆ ಮೇಲೆ ಕೂತವ್ರಿಗೆ ಕೆಲವರು ಆರತಿ ಮಾಡ್ತಾರೆ. ಆ ಆರತಿ ಮಾಡಿದಾಗ ಆರತಿ ಮಾಡಿಸ್ಕೊಂಡವರು ದುಡ್ಡು ಕೊಡೋ ಸಂಪ್ರದಾಯ ನಮ್ಮಲ್ಲಿ ಇದೆ. ಅದು ದುಡ್ಡನ್ನ ಸುಮ್ಮನೆ ಕೊಡೋದಕ್ಕಿನ್ನ ಅದಕ್ಕೊಂದು ಡೆಕೋರೇಟ್ ಮಾಡಿಕೊಟ್ರೆ ಸಮಾರಂಭಕ್ಕೆ ಒಂದು ಕಳೆ ಬರುತ್ತೆ, ಒಂದು ಚೆನ್ನಾಗಿರುತ್ತೆ ಅಂತ ಅಭಿಪ್ರಾಯ. ಆ ಹಣದಲ್ಲಿ ಏನು ಮಾಡ್ಬೋದು, ಒಂದು ಬೊಕ್ಕೆ ಥರ ಮಾಡಿಬಿಟ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ದುಡ್ಡಲ್ಲಿ ಒಂದು ಬೊಕ್ಕೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಹಣದ ನೋಟುಗಳು, ಗೋಲ್ಡನ್ ಪೇಪರ್, ಕೆ ಜಿ ಕಾರ್ಡ್ಬೋರ್ಡ್, ಸ್ಯಾಟಿನ್ ಟೇಪ್, ಸ್ಟ್ಯಾಪ್ಲರ್, ಕತ್ರಿ ಮತ್ತು ವೈಟ್ ಗಮ್. ಈಗ ನಾನು ಬೊಕ್ಕೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಈ ಶೇಪಲ್ಲಿ ಕೆ ಜಿ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡ್ಕೋಬೇಕು. ನಾನಿವಾಗ ಇದ್ರ ಮೇಲೆ ಇಟ್ಕೊಂಡು ಈ ಥರ ಎಲ್ಲ ಬರ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೇಕಾದರೆ ನಿಮಗೆ ಯಾವ ಸೈಜ್ ಬೇಕಾದರೂ ಮಾಡ್ಕೋಬೋದು. ನಾನು ಇಷ್ಟು ಸೈಜ್ ಮಾಡ್ಕೊಳ್ತಾ ಇದ್ದೀನಿ. ಕತ್ರಿಲಿ ಆ ಶೇಪು ಹಿಂಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನಾವೇನು ಡಿಸೈನ್ ಮಾಡ್ಕೊಳ್ತೀವೋ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಕಟ್ ಮಾಡಿದ್ದಾಯಿತು. ನಾವು ಹೀಗೆ ಕೊನೆಯಲ್ಲಿ ಈ ಥರ ಇಟ್ಕೊಂಡು ನಾವು ಸ್ಟೇಪ್ಲರ್ ಸಹಾಯದಿಂದ ಹಿಂಗೆ ಪಿನ್ ಮಾಡಿದರೆ ನಮಗೆ ಬೊಕ್ಕೆ ಶೇಪೇ ಬರುತ್ತೆ. ಮತ್ತು ಈಗ ನಾವು ಇದರಲ್ಲಿ ಸುರುಳಿಯಾಕಾರ ಮಾಡ್ಕೋಬೇಕು. ಹೀಗೆ ಕೋನ್ ಶೇಪು ಫಸ್ಟು, ಹೀಗೆ ಕೋನ್ ಶೇಪು ಇಟ್ಕೊಂಡ್ಬಿಟ್ಟು ಪಿನ್ ಹಾಕ್ತಾ ಇದ್ದೀನಿ. ಈ ಥರ ಬರುತ್ತೆ ಪಿನ್ ಹಾಕಿದರೆ. ನಮ್ಮ ಬೊಕ್ಕೆಗೆ ಎಷ್ಟಿಡಿಸುತ್ತೋ ಅಷ್ಟು ನಾವು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಆದಷ್ಟು ಹೊಸ ನೋಟೇ ಇರಬೇಕು. ಹೊಸ ನೋಟ್ ಇದ್ದರೆ ಇದು ಸ್ಟಿಫಾಗಿ ಚೆನ್ನಾಗಿ ಕಾಣುತ್ತೆ. ಹಳೆ ನೋಟಾದರೆ ಮಡಕೆ ಮಡಕೆ ಇರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನಾನು ಹೊಸ ನೋಟೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದರಲ್ಲಿ 5 ರೂಪಾಯಿ ನೋಟು ಅಥವಾ 100 ರೂಪಾಯಿ ನೋಟು, 50 ರೂಪಾಯಿ ನೋಟು, ನಿಮ್ಗೆ ಇಷ್ಟವಾದ ಅಮೌಂಟ್ ನೋಟ್ನಲ್ಲಿ ನೀವು ಮಾಡ್ಕೋಬಹುದು. ಈಗ ನಾನು ಈ 12 13 ಮಾಡ್ಕೊಂಡಿದ್ದೀನಿ. ಇವಾಗ ಬೊಕ್ಕೆಗೆ ಹೆಂಗೆ ಜೋಡಿಸೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಈ ಕೋನ್ಗಳು ರೆಡಿ ಮಾಡ್ಕೊಂಡಿದ್ದೇನಲ್ಲ, ಇದು ಬೊಕ್ಕೆಗೆ ಹೇಗೆ ಜೋಡಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ಕೆಳಗಿಂದ ಹೀಗೆ ಇಟ್ಕೊಂಡು ಬರಬೇಕು. ಫಸ್ಟು ಮಧ್ಯಕ್ಕೆ ಒಂದು ಈಗಿಟ್ಬಿಟ್ಟು ಹೀಗೆ ಪಿನ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಈಗಿಟ್ಟು ಇನ್ನೊಂದು ಮಾಡಬೇಕಾಗುತ್ತೆ. ಬೊಕ್ಕೆಯಲ್ಲಿ ಫ್ಲವರ್ಸ್ ಎಲ್ಲ ಹೇಗೆ ಜೋಡಿಸಿರ್ತಾರೋ ಅದೇ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. ಈಗ ಈ ಥರ ಜೋಡಿಸಿ ಒಂದೊಂದು ಕೇ ಪಿನ್ ಹಾಕ್ಕೊಳ್ತಾ ಬರಬೇಕು. ಈಗ ನಾನು 3 ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟು ಮಧ್ಯದ್ರೊಳಗೆ 2 ಇಡಬೇಕಾಗುತ್ತೆ. ನಾನು ಬರೀ ಪಿನ್ನು ಯೂಸ್ ಮಾಡಿರೋದ್ರಿಂದ ನೋಟ್ಗೆ ಏನೂ ತೊಂದರೆ ಆಗಲ್ಲ. ಪಿನ್ನು ನಿಧಾನವಾಗಿ ಬಿಚ್ಚಿಕೊಂಡ್ರೆ ನೋಟು ಯೂಸ್ ಮಾಡ್ಕೋಬೋದು. ಈಗ ಮತ್ತೆ ಇದರಿಂದ ಹಿಂಗಿಟ್ಕೋಬೇಕಾಗುತ್ತೆ. ಈ ಕೆ ಜಿ ಕಾರ್ಡ್ಬೋರ್ಡು ಗ್ಯಾಪ್ ಕಾಣಿಸ್ತಲೇ ಇರುವಂಗೆ ಒಂದೊಂದೇ ಇಟ್ಕೊಂಡು ಯೂಸ್ ಮಾಡಬೇಕು. ಇದೆಲ್ಲ ಒಂದೇ ಸಮ ಇದ್ದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ಕೊನೆಗೆ ಇದನ್ನು ಈ ಥರ ಇಟ್ಕೋಬೇಕು. ಬೊಕ್ಕೆ ತುದಿ ಇದು ಒಂದೇ ಸಮ ಬರೋಂಗೆ ಇಟ್ಕೊಂಡ್ಬಿಟ್ಟು ಈ ಥರ ಪಿನ್ ಮಾಡಬೇಕು. ಈಗ ಕೊನೆಯದಾಗಿ ಹೀಗೆ ಅಡ್ಜಸ್ಟ್ ಮಾಡಿಬಿಟ್ಟು ಪಿನ್ ಮಾಡಬೇಕಾಗುತ್ತೆ. ಇವಾಗ ಈ ಥರ ಶೇಪ್ ಬರುತ್ತೆ. ಈಗ ಹಿಂದೆ ಎಲ್ಲ ಪಿನ್ನು ಕಾಣಿಸೋದ್ರಿಂದ ಇದು ಗೋಲ್ಡನ್ ಪೇಪರು ಇದೇ ಶೇಪ್ ಕಟ್ ಮಾಡಿಕೊಂಡು ಇಲ್ಲೆಲ್ಲ ಹಚ್ಚಿಬಿಟ್ರೆ ಆವಾಗ ನೀಟಾಗಿ ಕಾಣುತ್ತೆ. ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಇದು ಸಹ ಮೊದಲು ಮಾಡ್ಕೊಂಡಂಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಬೇಕು. ಇದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದಾಗ ಈ ಥರ ಕಾಣುತ್ತೆ. ನಾನಿವಾಗ ಇದಕ್ಕೆ ಈ ಪಕ್ಕ ಹಿಂಗೆ ಎಲ್ಲ ಹಚ್ತಾ ಇದ್ದೀನಿ. ವೈಟ್ ಗಮ್ ಹಾಕ್ಕೋಬೇಕಾಗುತ್ತೆ ಇದಕ್ಕೆ. ಈಗ ಇದಕ್ಕೆ ಕರೆಕ್ಟಾಗಿ ಇಟ್ಬಿಟ್ಟು ಈ ಥರ ಗೋಲ್ಡನ್ ಪೇಪರು ನೀಟಾಗಿ
ಹಿಂದೆ ಕಟ್ ಮಾಡಿಕೊಂಡು ಪೇಪರ್ ಕಾಣಿಸ್ತಲೇ ಇರೋಂಗೆ ಎಲ್ಲ ಹಚ್ಚಬೇಕು. ಈ ಥರ ಬರುತ್ತೆ. ಈಗ ನಾನು ಹಿಂದ್ಗಡೆ ಎಲ್ಲ ಪೇಪರ್ ಹಾಕಿದ್ದೀನಿ. ಇದು ಬೊಕ್ಕೆ ರೆಡಿಯಾಗಿದೆ. ಇದು ಇನ್ನೂ ನಮಗೆ ರಿಚ್ಚಾಗಿ ಕಾಣಬೇಕು ಅಂದರೆ ಸುತ್ತಲೂ ಸ್ಯಾಟಿನ್ ಟೈಪ್ ಹಾಕಿದರೆ ಅದು ಇನ್ನೂ ರಿಚ್ಚಾಗಿ ಕಾಣುತ್ತೆ. ಇವಾಗ ನಾನು ಅದು ಸ್ಯಾಟಿನ್ ಟೈಪ್ ಹಾಕಿ ತೋರಿಸ್ತೀನಿ. ಮತ್ತು ಈಗ ಸ್ಯಾಟಿನ್ ಟೇಪ್ ತಗೊಂಡು ಎಷ್ಟುದ್ದ ಬೇಕೋ ಆ ಬೊಕ್ಕೆ ಅಳತೆಗೆ ಸರಿಯಾಗಿ ಹೀಗೆ ವೈಟ್ ಗಮ್ ಹಚ್ಕೋಬೇಕಾಗುತ್ತೆ. ಈಗ ನಾನು ಸ್ಯಾಟಿನ್ ಟೇಪ್ಗೆ ಗಮ್ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ತುದಿ ಇಲ್ಲೇ ನೋಟ್ಗೆ ಕಚ್ಚದೇ ಇಲ್ಲಂಗೆ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸುತ್ತಲೂ ವೈಟ್ ಗಮ್ ಹಾಕಿ ಲೇಸ್ ಎಲ್ಲ ಹಚ್ಚಿದ್ದೀನಿ. ಇಲ್ಲಿ ಒಂದು ಬೋ ಇಟ್ಬಿಟ್ಟು ಈ ರೀತಿ ಹಿಂಗೆ ಪಿನ್ ಮಾಡಿದ್ರೆ ಇನ್ನು ಇದು ಲುಕ್ ಆಗಿ ಕಾಣುತ್ತೆ. ಈಗ ನೋಟಿನ ಬೊಕ್ಕೆ ರೆಡಿಯಾಯಿತು. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.